ಗುಡ್ ಮೋದಿ ಕೇರ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆ ಮೋದಿ ಕೇರ್ ವೆಲ್ ರೇಂಜ್ ಆಫ್ ಸಪ್ಲಿಮೆಂಟೇಷನ್ ಟ್ಯುಟೋರಿಯಲ್ಸ್ ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿದ್ದೀವಿ ಡೈಜೆಸ್ಟಿವ್ ಕೇರ್ ಗೆ ಸಂಬಂಧಪಟ್ಟ ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ನಾನು ಹೇಳಿದ್ದೆ, ಪುದೀನಾ ವಿತ್ ತುಳಸಿ. ಹೋದ ಕ್ಲಾಸ್ ಅಲ್ಲಿ ನಾವು ಅಮೃತ ಶಕ್ತಿ ತಿಳ್ಕೊಂಡಿದ್ವಿ, ಈಗ ಪುದೀನಾ ವಿತ್ ತುಳಸಿ ಇನ್ನೊಂದು ಪ್ರಾಡಕ್ಟ್ ಅನ್ನ ನಾವು ವಿಶೇಷವಾಗಿ ನಾವು ಚರ್ಚೆ ಮಾಡ್ತೀವಿ. ಈ ಪ್ರಾಡಕ್ಟ್ ಅಲ್ಲಿ ಏನಿದೆ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ವಿಶೇಷವಾದ ಪುದೀನಾ ಹಾಗೂ ತುಳಸಿಯನ್ನ ಸಮ್ಮಿಳಿತಗೊಳಿಸಿ ಉತ್ಪಾದನೆ ಮಾಡಿದಂತಹ ಒಂದು ಸಾಫ್ಟ್ ಜೆಲ್ ಅಂತ ನಾವು ಹೇಳ್ತೀವಿ. ನಮ್ಮ ಜೀರ್ಣಕ್ರಿಯೆ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ದೂರ ಮಾಡೋದಕ್ಕೆ ಅಥವಾ ದೂರ ಇಡೋದಕ್ಕೆ ನಮಗೆ ಈ ಒಂದು ಉತ್ಪನ್ನ ನಮಗೆ ಹೆಲ್ಪ್ ಆಗುವಂತದ್ದು. ಬನ್ನಿ ನೋಡೋಣ ಇದರ ವಿಶೇಷವಾದ ಒಂದು ಬೆನಿಫಿಟ್ಸ್ ಏನಿದೆ ಅಥವಾ ಯಾವ ರೀತಿ ನಮಗೆ ಸಹಾಯಕ್ಕೆ ಬರುತ್ತೆ ಅನ್ನೋದಾದ್ರೆ, ಇದನ್ನ ನಾವು ಆಯುರ್ವೇದ ಪ್ರಾಡಕ್ಟ್ ಅಂತಾನೆ ನಾವು ಕರಿತೀವಿ. ಬಿಕಾಸ್ ಏಕೆಂದ್ರೆ ಪುದೀನಾ ನಮಗೆಲ್ಲರಿಗೂ ಗೊತ್ತೇ ಇದೆ, ಮನೆ ಮದ್ದು, ಹಾಗೂ ತುಳಸಿ ನಮಗ್ ಗೊತ್ತಿದೆ ಆಯುರ್ವೇದ ಮೂಲಿಕೆಗಳಿಗೆ ಅಥವಾ ಆಯುರ್ವೇದ ಪಂಡಿತರು ಬಳಸುವಂತದ್ದು. ಅದೇ ರೀತಿ ಇಟ್ ಸ್ಟಿಮ್ಯುಲೇಟ್ಸ್ ಡೈಜೆಸ್ಟಿವ್ ಸಿಸ್ಟಮ್, ನಮ್ಮ ಜೀರ್ಣಾಂಗ ವ್ಯೂಹ ಅಂತ ಏನ್ ಕರಿತೀವಿ ಅದರ ಒಂದು ಕೆಲಸಗಳನ್ನ ಸಕ್ರಿಯವಾಗಿ ಮಾಡೋದಕ್ಕೆ ಬೇಕಾದಂತಹ ಉತ್ತೇಜನ ಕೊಡುವಂತದ್ದು, ಹಾಗೂ ಈ ಸಮಸ್ಯೆಗಳು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಹೀಲ್ ಮಾಡುವಂತದ್ದು. ಸೊ ಅದೇ ರೀತಿ ಇದರ ಮೂಲಕ ಸಾಕಷ್ಟು ಒಂದು ಇನ್ಫೆಕ್ಷನ್ಸ್ ಅನ್ನ ಹತೋಟಿಗೆ ತರೋದು, ಅದರ ವಿರುದ್ಧ ರಕ್ಷಣೆ ಕೊಡುವಂತದ್ದು, ಫೈಟ್ ಮಾಡುವಂತದ್ದು, ಅಂಡ್ ಇಮ್ಯುನಿಟಿಯನ್ನ ಕಾಯ್ದುಕೊಳ್ಳುವಂತದ್ದು, ಜೀರ್ಣಕ್ರಿಯೆಗೆ ಬೇಕಾದಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನ ಕಾಯ್ದುಕೊಳ್ಳುವಂತದ್ದು ನಮಗೆ ಈ ಉತ್ಪನ್ನದ ಮೂಲಕ ನಮಗೆ ಸಹಾಯಕ್ಕೆ ಬರುವಂತದ್ದು. ಸೊ ಇಲ್ಲಿ ವಿಶೇಷವಾಗಿ ನಾವು ತುಳಸಿನ ಹೋಲಿ ಬೇಸಿಲ್ ಅಂತ ಹೇಳ್ತೀವಿ. ಹಲವಾರು ಒಂದು ಔಷಧಿಕ ಗುಣಗಳನ್ನು ಹೊಂದಿರುವಂತಹ ಒಂದು ತುಳಸಿ ಇಲ್ಲೂ ಸಹ ನಾವು ಗಮನಿಸಬಹುದು. ಜರ್ಮಿಸೈಡ್ ಆಗಿ ಕೆಲಸ ಮಾಡುವಂತದ್ದು, ಹಲವಾರು ಜರ್ಮ್ಸ್ ವಿರುದ್ಧ ಪ್ರೊಟೆಕ್ಷನ್ ಕೊಡುವಂತದ್ದು, ಶಿಲೀಂಧ್ರಗಳು ಅಥವಾ ಫಂಗಲ್ ಈ ಫಂಗಸ್ ಇನ್ಫೆಕ್ಷನ್ ಆಗದ ಹಾಗೆ ಫೈಟ್ ಮಾಡುವಂತದ್ದು, ಅಂಡ್ ಹಲವು ರೀತಿಯ ಬ್ಯಾಕ್ಟೀರಿಯಾಗಳ ವಿರುದ್ಧ ನಮಗೆ ರಕ್ಷಣೆ ಕೊಡುವಂತದ್ದು ನಾವಿಲ್ಲಿ ಗಮನಿಸ್ತೀವಿ. ಅಂಡ್ ಇಟ್ ಈಸ್ ವೆರಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಅಂಡ್ ಹೆಲ್ಪ್ಸ್ ಟು ಫೈಟ್ ಲಾಟ್ ಆಫ್ ಇಶ್ಯೂಸ್. ಹಲವಾರು ರೀತಿಯ ಸಮಸ್ಯೆಗಳು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಅಥವಾ ಹಾಳು ಮಾಡುವಂತಹ ಕೆಲವು ಅಂಶಗಳ ವಿರುದ್ಧ ರಕ್ಷಣೆ ಕೊಡೋದಕ್ಕೆ ಸಾಕಷ್ಟು ರೀತಿಯ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಕಂಡು ಬರುವಂತದ್ದು. ಇನ್ನ ವಿಶೇಷವಾಗಿ ನಾವು ಪುದೀನಾ ಬಗ್ಗೆ ನಾವು ಮಾತಾಡೋದಾದ್ರೆ ನಮ್ಮ ಅಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಹೊಟ್ಟೆ ನೋವು ಸಮಸ್ಯೆಗಳು, ಸ್ಟೊಮಕ್ ಕೇಕ್ ಅಂತ ಏನ್ ಕರಿತೀವಿ, ಅಥವಾ ಗ್ಯಾಸ್ ಕ್ರಿಯೇಷನ್ ವಿರುದ್ಧ ಅದನ್ನ ಸುಧಾರಿಸುವಂತದ್ದು, ಅಜೀರ್ಣಕ್ರಿಯೆಯನ್ನು ಸುಧಾರಿಸುವಂತದ್ದು, ಹಾಗೂ ನಮ್ಮ ಕರಳಿನ ಆರೋಗ್ಯ ಅಥವಾ ಕರಳಿನ ಮಾಂಸಖಂಡಗಳು ಸಂಕುಚಿತ, ಐ ಮೀನ್ ಸ್ಮೂತ್ ಆಗಿ, ತುಂಬಾ ಸ್ಮೂತ್ ಆಗಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು, ಜೀರ್ಣಕ್ರಿಯೆಗಳು ಸರಾಗವಾಗಿ ಮುಂದುವರಿಸಬೇಕು, ಈ ಒಂದು ಕೆಲಸಗಳನ್ನ ಮಾಡಿಕೊಡೋದಕ್ಕೆ ನಮಗೆ ಪುದೀನಾ ಹೆಲ್ಪ್ ಆಗುವಂತದ್ದು. ಇನ್ನ ಇದನ್ನ ಮತ್ತೆ ನಾವು ರೀಕ್ಯಾಪ್ ಮಾಡ್ಕೊಳ್ಳೋದಾದ್ರೆ, ಸೊ ಈ ಒಂದು ಪ್ರಾಡಕ್ಟ್ ಏನಿದೆ ಪುದೀನಾ ವಿತ್ ತುಳಸಿ, ಒಂದು ಮೂಲಿಕೆಗಳು ಹಾಗೂ ಮೂಲಿಕೆಗಳ ಮೂಲಕ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಕೆಲವು ತೈಲಗಳನ್ನ ಈ ಒಂದು ಸಾಫ್ಟ್ ಜೆಲ್ ಅಲ್ಲಿ ಬಳಸಿ ಸೊ ಪ್ರಾಕೃತಿಕ ಗುಣಗಳನ್ನ ನಮ್ಮ ಮುಂದೆ ಕೊಟ್ಟಿದ್ದಾರೆ. ಸೊ ತುಂಬಾ ಸೇಫ್ ಅಂತ ಹೇಳ್ತೀವಿ, ಯಾವುದೇ ರೀತಿ ದುಷ್ಪರಿಣಾಮ ಇರದೆ ನಾವು ಆರೋಗ್ಯದ ಒಂದು ಬೆನಿಫಿಟ್ ಅನ್ನ ಇದರ ಮೂಲಕ ನಾವು ಪಡ್ಕೋಬಹುದು. ಅಂಡ್ ವಿಶೇಷವಾಗಿ ಇದರ ಕೆಲಸ, ಇದರ ಒಂದು ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳ ಬೆಳವಣಿಗೆಯನ್ನ ನಿಯಂತ್ರಣ ಮಾಡುವುದು ಈ ಒಂದು ಪ್ರಕ್ರಿಯೆ ಅಥವಾ ಈ ಒಂದು ಮೂಲಿಕೆಗಳ ಒಂದು ಗುಣ ಆಗಿರುತ್ತೆ, ಔಷಧಿಗೆ ಗುಣ ಆಗಿರುತ್ತೆ. ಅದ್ರ ಜೊತೆಗೆ ಪುದೀನಾ ಇರುವುದರಿಂದ ಇದನ್ನ ಇಟ್ ಗಿವ್ಸ್ ಎ ಕೂಲಿಂಗ್ ಆಕ್ಷನ್ ಆನ್ ದ ಸ್ಟಮಕ್. ನಮ್ಮ ನಮ್ಮ ಹೊಟ್ಟೆಯಲ್ಲಿ ಆಕ್ಚುಲಿ ತುಂಬಾ ಈ ಅಸಿಡಿಟಿ ವಿರುದ್ಧ ಹೋರಾಡಿ ಹಾಗೂ ತುಂಬಾ ತಂಪಾಗಿಟ್ಕೊಳ್ಳೋದಕ್ಕೆ ನಮ್ಗೆ ಹೆಲ್ಪ್ ಆಗುವಂತದ್ದು. ಹೊಟ್ಟೆ ಉಬ್ಬರ, ಎದೆ ಉರಿತ, ಹೊಟ್ಟೆಯಲ್ಲಿ ತಳಮಳ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಸಮಸ್ಯೆಗಳು ಅಥವಾ ಎದೆ ಉರಿತ, ಅಸಿಡಿಟಿ ಪ್ರಾಬ್ಲಮ್ ಅಂತಹ ಒಂದು ಸಿಂಪ್ಟಮ್ಸ್ ಅನ್ನ ನಮಗೆ ರಿಲೀಫ್ ಕೊಡೋದಕ್ಕೆ ನಮಗೆ ನ್ಯಾಚುರಲ್ ಆಗಿ ಈ ಮೂಲಿಕೆಗಳು ಹೆಲ್ಪ್ ಆಗುವಂತದ್ದು. ಅಂಡ್ ಇಟ್ ಹೆಲ್ಪ್ಸ್ ಟು ಫೈಟ್ ಅಗೇನ್ಸ್ಟ್ IBS ಅಂತ ಕರಿತೀವಿ, ಇರಿಟೇಬಲ್ ಬೊವೈಲ್ ಸಿಂಡ್ರೋಮ್ ಅಂತ ಹೇಳ್ಬಿಟ್ಟು ಸಮಸ್ಯೆ ಇರುತ್ತೆ. ಆ ಒಂದು ಸಮಸ್ಯೆಗಳ ವಿರುದ್ಧ ಹೋರಾಡೋದಕ್ಕೂ ಸಹ ನಮಗೆ ಇದೇ ಒಂದು ಕಾಂಬಿನೇಷನ್ ಮೂಲಿಕೆಗಳ ಒಂದು ಸಮ್ಮಿಳನ ಸಮ್ಮಿಳಿತಗೊಳಿಸಿರುವಂತಹ ಒಂದು ಕ್ಯಾಪ್ಸೂಲ್ ಅಥವಾ ಸಾಫ್ಟ್ ಜೆಲ್ ಏನಿದೆ ನಮಗೆ ಖಂಡಿತ ಸಹಾಯಕ್ಕೆ ಬರುತ್ತೆ. ಸೊ ಇದನ್ನ ಈ ವಿಶೇಷವಾಗಿ ಈ ಒಂದು ಬೆನಿಫಿಟ್ ಅನ್ನ ಪಡೆಯೋದಕ್ಕೆ, ಜೀರ್ಣಕ್ರಿಯೆಗಳನ್ನ ಸರಾಗವಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ, ಸಕ್ರಿಯವಾಗಿ ನಡೆಸ್ಕೊಂಡು ಹೋಗೋದಕ್ಕೆ, ಅಸಿಡಿಟಿ ಮಲಬದ್ಧತೆ ಸಮಸ್ಯೆಗಳು, ಹೊಟ್ಟೆಯ ತಳಮಳ ಅಥವಾ ಇನ್ಫೆಕ್ಷನ್ಸ್ ಅಂತಹ ಇನ್ಫೆಕ್ಷನ್ಸ್ ಅನ್ನ ದೂರ ಮಾಡೋದಕ್ಕೆ, ಕರಳಿನ ಇನ್ಫೆಕ್ಷನ್ ಅನ್ನು ದೂರ ಮಾಡೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ಪ್ರಾಡಕ್ಟ್ ನ ಒಂದು ಉಪಯೋಗವನ್ನ ನೋಡಬಹುದು, ಪ್ರಾಡಕ್ಟ್ ಅನ್ನ ಬಳಸಬಹುದು, ಇನ್ನಷ್ಟು ಜನಗಳಿಗೆ ಇದನ್ನ ತಲುಪಿಸಬಹುದು ಅಂತ ಹೇಳ್ತಾ, ಯಾವ ರೀತಿ ಬಳಸಬೇಕು ಅಂತ ನೋಡೋದಾದ್ರೆ, ವಿಶೇಷವಾಗಿ ಊಟಕ್ಕಿಂತ ಮುಂಚೆ ಒಂದು ಸಾಫ್ಟ್ ಜೆಲ್, ಬೆಳಗ್ಗೆ ಒಮ್ಮೆ, ಮೇ ಬಿ ರಾತ್ರಿ ಒಮ್ಮೆ, ಎರಡು ಸಾಫ್ಟ್ ಜೆಲ್ ವರೆಗೂ ಇದನ್ನ ಪ್ರತಿಯೊಬ್ಬರು ಪ್ರತಿನಿತ್ಯ ತಗೋಬಹುದು. ಸೊ ಯಾವುದೇ ಒಂದು ಸಮಸ್ಯೆಯನ್ನ ಕ್ಯೂರ್ ಮಾಡೋದಕ್ಕಲ್ಲ, ಬಟ್ ಯಾವ ವ್ಯಕ್ತಿಗಳಿಗೆ ಮೆಡಿಕಲ್ ಕಂಡೀಷನ್ ಅಲ್ಲಿ ಇರ್ತೀರಾ ದಯವಿಟ್ಟು ಡಾಕ್ಟರ್ ಸಲಹೆ ಮೇರೆಗೆ ಇದನ್ನ ಬಳಸಬಹುದು. ಇಷ್ಟ ಹೇಳ್ತಾ ನಾನು ಈ ಪ್ರಾಡಕ್ಟ್ ಅನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ ಮತ್ತೊಮ್ಮೆ ಹೊಚ್ಚ ಹೊಸ ಪ್ರಾಡಕ್ಟ್ ಅಂದಿಗೆ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಡೈಜೆಸ್ಟಿವ್ ಹೆಲ್ತ್ ಬೈ ಪುದೀನಾ ವಿತ್ ತುಳಸಿ.